ನಮಸ್ಕಾರ ವೀಕ್ಷಕರೇ, ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತು ಉರಕ್ಕಿ ತುಂಬಿಟ್ಟು ಮಾಡುವ ವಿಧಾನ, ಅದು ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ಏಲಕ್ಕಿ, ಹುರುಗಡಲೆ, ಕೊಬ್ಬರಿ, ಎಳ್ಳು, ಕಡಲೆ ಬೀಜ. ಸಿಗಷ್ಟು ಓದ್ತಾ ಇದ್ದೀನಿ. ಅಕ್ಕಿ ಉರಿಯುತ್ತೆ, ಎರಡು ಲೋಟ ಅಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ. ಇದನ್ನು ಕೆಂಪು ಚೆನ್ನಾಗಿ ಉರಿಬೇಕು. ನೋಡಿ ಬಣ್ಣ ಬದಲಾಗ್ತಿದೆ, ನೋಡಿ ಈ ಥರ ಉರ್ಕೋಬೇಕು. ಈಗ ಕಡಲೆ ಬೀಜ ಉರ್ಕೋತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗಬೇಕು. ಅವ್ರಿಗೇನಾಯ್ತು ಬಣ್ಣ ಚೇಂಜ್ ಆಗ್ತಿದೆ. ಈ ಕಡೆ ಎರಡು ಲೋಟಷ್ಟು ನೀರು ಬಿಡ್ತಾ ಇದ್ದೀನಿ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅಕ್ಕಿ ಕಡಲೆ ಹುರುಗಡಲೆನ ಅದನ್ನ ಗ್ರೈಂಡರ್ಗೆ ಹಾಕ್ತಿದ್ದೀನಿ. ಮಿಕ್ಸಿಗೆ ಅಕ್ಕಿ ಅದನ್ನ ಗ್ರೈಂಡ್ ಮಾಡಬೇಕು. ಚೆನ್ನಾಗಿ ನುಣ್ಣಗೆ ಅದನ್ನ ಬೀಸ್ಕೋಬೇಕು. ಮಿಕ್ಸಿಲ್ಲ ರನ್ ಮಾಡ್ಕೊಳ್ಳಿ. ಈಗ ಪಾಕನ ರೆಡಿಯಾಗಿದೆ. ಪಾಕ ಅಂದ್ರೆ ಕೈಗೆ ಅಂಟಬೇಕು, ಆ ಥರ ಇದೆ ಹಳೆ ಪಾಕ ಅಂತ ತಗೋಬೇಕು. ಸೋಸಿದ್ದೀನಿ, ನೋಡಿ ಎಷ್ಟು ಕಸ ಇದೆ. ನೋಡಿ ಈಗ ರನ್ ಮಾಡ್ಕೊಂಡಿದ್ನಲ್ಲ ಮಿಕ್ಸಿಲ್ಲ, ಅದನ್ನ ಒಂದು ಬಾಂಡಿಗೆ ಹಾಕುತ್ತಾ ಇದ್ದೀನಿ. ಕಡಲೆ ಬೀಜ ಹಾಕುತ್ತಾ ಇದ್ದೀನಿ. ಎಳ್ಳಾಕೋತಾ ಇದ್ದೀನಿ.
ಮಾಡಿಬಿಡ್ತೇವೆ. ಸ್ವಲ್ಪ ಪಾಕ ಹಾಕ್ಬಿಟ್ಟು ಅದನ್ನ ಸಿಟ್ಗೆಲ್ಲ ಚೆನ್ನಾಗಿ ಒಂದು ಉಣೆ ಮಾಡಿಬಿಡ್ಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡು ಉಂಡೆ ಕಟ್ಕೋಬೇಕು. ಸರಿಗೆ ಹಂಗಾದರೆ ಎಲ್ಲರಿಗೂ ಅದು ಎಲ್ಲ ಒಂದಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೋಡಿ ಉಂಡೆ ಕಟ್ಟಿರೋದು ಚೆನ್ನಾಗಿ ಕಾಣ್ತಿದೆ. ಅಂದರೆ ಅದು ಪಾಕ ಎಲ್ಲ ಒಂದೇ ಉಣೆ ಆಗಿರೋದಕ್ಕೆ ಅದು ಚೆನ್ನಾಗಿ ಕಾಣ್ತಿರೋದು. ಉರಕ್ಕಿ ತುಂಬಿಟ್ಟಿಗೆ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಒಂದು ಲೈಕ್ ಕೊಡಿ. ಮತ್ತೊಂದು ರೆಸಿಪಿಲಿ ಭೇಟಿಯಾಗೋಣ.